ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಕ್ ಇಟ್ ಸ್ಮಾರ್ಟ್. ಫ್ರೆಂಡ್ಸ್, KCET 2022 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ನಿಮಗೆಲ್ಲ ಗೊತ್ತಿರಾಗೆ ನಿನ್ನೆ KCET ಇದು ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಆ ರಿಸಲ್ಟಲ್ಲಿ ನೋಡಿರಬಹುದು ನೀವು ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮದು ರ್ಯಾಂಕು ಎಷ್ಟು ರ್ಯಾಂಕ್ ಬಂದಿದೆ ಅಂತ, ಯಾವ ಕಾಲೇಜ್ ಸಿಕ್ಕಿದೆ ಅಂತ, ಯಾವ ಕ್ಯಾಟಗರಿಯಲ್ಲಿ ಸಿಕ್ಕಿದೆ ಅಂತ ಬಂದಿದೆ. ಓಕೆ, ಈಗ ಕಟ್ ಆಫ್ ಕೂಡ ಬಿಡ್ತಾರೆ. ಈಗ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಕಟ್ ಆಫ್ ಕೂಡ ಬಿಡ್ತಾರೆ KCET ಇದು ಫಸ್ಟ್ ರೌಂಡ್ದು. ಆ ಕಟ್ ಆಫ್ ನೋಡಿಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕಾ ಇಲ್ಲ ಅಂತ ಡಿಸೈಡ್ ಕೂಡ ಮಾಡ್ಬೋದು. ಆಮೇಲೆ ಸ್ವಲ್ಪ ವೇರಿ ಎಷ್ಟಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಇವಾಗ KCET ಇದು ಫಸ್ಟ್ ರೌಂಡ್ರಲ್ಲಿ ಸೆಕೆಂಡ್ ರೌಂಡಲ್ಲಿ ವೇರಿ ಅಂದರೆ ಅಷ್ಟು ಜಾಸ್ತಿ ವೇರಿ ಆಗಲ್ಲ. ಯಾಕಂದರೆ ಎಲ್ಲರೂ ಈಗ ಫಸ್ಟ್ ರೌಂಡಲ್ಲಿ ತೊಗೊಂಡಿರ್ತಾರೆ. ಟಾಪ್ ಕಾಲೇಜ್ ಸಿಕ್ಕಿತ್ತಂದರೆ ಅವ್ರೇನು ಮಾಡ್ತಾರೆ, ಟಾಪ್ ಕಾಲೇಜಲ್ಲಿ ಅದನ್ನೇ ತೊಗೊಂಡ್ಬಿಡ್ತಾರೆ. ಓಕೆ, ಅದಕ್ಕಿಂತ ಟಾಪ್ ಅಷ್ಟೇ ನೋಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಆ ಟಾಪ್ ಒನ್ನ ಆಲ್ರೆಡಿ ಹೋಲ್ಡ್ ಮಾಡಿ ಇಟ್ಕೋತಾರೆ. ಓನ್ಲಿ ರೇರ್ ಪೀಪಲು ಏನಂದರೆ ಯಾರಾದ್ರೂ ನೀಟು, ಈಗ ಟಾಪರ್ಸ್ ಏನು ಮಾಡ್ತಾರೆ ಅಂದರೆ ನೀಟು ಅಲ್ಲಿ ಸಿಕ್ತಂದರೆ ಈ KCET ಸೀಟ್ನ ಬಿಡ್ತಾರೆ. ಆವಾಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಭಾಳಷ್ಟಿದೆ. ಏನಿದೆ ಸೀಟ್ಸು ಉಳಿಯೋ ಚಾನ್ಸಸ್ ಜಾಸ್ತಿ ಇದೆ. ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ಸ್ ಉಳಿತಾವೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡ್ದು ಅನ್ಅಲೋಟೆಡ್ ಸೀಟ್ಸು, ಪ್ಲಸ್ಸು ಯಾರು ರಿಜೆಕ್ಟ್ ಮಾಡಿರ್ತಾರಲ್ಲ ಚಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಆ ಸೀಟ್ಸ್ ಇರ್ತವೆ. ಮತ್ತು ಯಾರು ಚಾಯ್ಸಸ್ ಸೆಲೆಕ್ಟ್ ಮಾಡಿರೋದಲ್ಲ ಆ ಸೀಟ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ ನಿಮ್ಗೆ ಕರೆಕ್ಟಾಗಿ ಹೇಳ್ತಾ ಇರೋದು, ಚಾಯ್ಸಸ್ಸು ಕಂಪಲ್ಸರಿ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನೀವು ಎಕ್ಸಿಟ್ ಆಗ್ತೀರ, ಇದರಿಂದ KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರ. ಆಮೇಲೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಂಪಲ್ಸರಿ ಯಾವುದಾದ್ರು ಚಾಯ್ಸ್ ಸೆಲೆಕ್ಟ್ ಮಾಡಲೇಬೇಕು. ಓಕೆ, ನನ್ನ ಪ್ರಕಾರ ಬೆಸ್ಟ್ ಚಾಯ್ಸಸ್ ಯಾವುದಂದ್ರೆ ಚಾಯ್ಸ್ 2. ಯಾಕಂದರೆ ಇನ್ ಕೇಸ್ ನೀವು ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಂತೂ ಹೋಲ್ಡ್ ಇರುತ್ತೆ, ರಿಸ್ಕ್ ಇರಲ್ಲ. ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದು ರಿಸ್ಕ್ ಇರಲ್ಲ, ಅದ್ರ ಮೇಲೆ ಕಾಲೇಜನ್ನು ಟ್ರೈ ಮಾಡ್ಬೋದು. ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ಇಲ್ಲಾಂದರೆ ಏನು ಫಸ್ಟ್ ರೌಂಡಲ್ಲಿ ಇರುತ್ತಲ್ಲ ಅದೇ ಸಿಗುತ್ತೆ. ಓಕೆ, ಮೇಲೇದು ಬೇಕಾದರೆ ಯಾವ್ದು ಬೇಡ ಅವ್ನು ಡಿಲ್ಟು ಮಾಡ್ಬೋದು. ಓಕೆ, ಅವ್ನು ಡಿಲ್ಟ್ ಮಾಡ್ಬೋದು. ಮತ್ತು ಯಾವ ಬೇಕಲ್ಲ ಅವು ಅಷ್ಟೇ ಇಟ್ಕೋಬೋದು ನೀವು. ಸೆಕೆಂಡ್ ರೌಂಡಲ್ಲಿ ಹೇಳ್ತಾ ಇರೋದು ನಿಮಗೆ, ಈ ಸೆಕೆಂಡ್ ರೌಂಡಲ್ಲಿ ನೀವು ಓನ್ಲಿ ಚಾಯ್ಸ್ 2 ತೊಗೊಂಡ್ರೆ ಫೀಸ್ ಅಷ್ಟು ತುಂಬಿರುತ್ತೆ. ಆಮೇಲೆ ಹೋಲ್ಡ್ ಇರ್ತೀರ, ಆಮೇಲೆ ತುಂಬೋದಾಗಿರುತ್ತೆ ಥರ್ಡ್ ರೌಂಡ್ಗೆ. ಓಕೆ, ಸೊ ಇದು ನಿಮ್ಗೆ ಕ್ಲಾರಿಟಿ ಇರಲಿ. ಈಗ ಚಾಯ್ಸಸ್ ಬಿಡ್ತಾರೆ 11 ಗಂಟೆ ಮೇಲೆ. ಚಾಯ್ಸಸ್ ಬಿಟ್ಟ ತಕ್ಷಣ ನೀವು ಕರೆಕ್ಟಾಗಿ ನೀಟಾಗಿ ಕುಂತ್ಕೊಂಡು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕಂತ ನೀಟಾಗಿ ಕುಂತು ಯೋಚನೆ ಮಾಡಿ ಡಿಸೈಡ್ ಮಾಡಿ ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಪ್ರೊಸೀಜರ್ ಏನಿರುತ್ತೆ, ಓಕೆ ಈಗ ಅಡ್ಮಿಷನ್ ಪ್ರೊಸೆಸ್ ಏನು ಫಸ್ಟ್ ರೌಂಡ್ದು ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.